ಭೂತ ಭವಿಷ್ಯ ವರ್ತಮಾನಗಳಂತಹ ವಿಚಾರ ಬಂದ್ರೆ ಸಾಕು ನಮ್ಮೆಲ್ಲರ ಮನಸ್ಸು ಒಂದು ಲೆಕ್ಕಾಚಾರದಲ್ಲಿ ದಿಗ್ಭ್ರಮೆಗೊಳ್ಳುವುದಂತೂ ಖಂಡಿತ ಕೆಲಕಾಲದವರೆಗೆ ತಟಸ್ಥವಾಗಿ ಬಿಡ್ತೀವಿ ಅಲ್ವಾ ನೀವೆಲ್ಲ ಆಶ್ಚರ್ಯ ಪಡುವಂತಹ ಕೆಲವೊಂದು ವಿಷಯಗಳ ಮಹಾಪೂರವೇ ಇವತ್ತಿನ ಭವಿಷ್ಯವಾಣಿ ಕಾರ್ಯಕ್ರಮದ ವಿಶೇಷ ನಾನು ಚಂದ್ರಕಲಾ ಗೋವಿಂದಪ್ಪ ವೀಕ್ಷಕರೇ ಇವತ್ತು ನಾನು ನಿಮಗೆ ತೋರಿಸೋಕೆ ಹೊರಟಿರುವಂತಹ ವಿಶೇಷ ವಿಚಾರ ಅಂದ್ರೆ ತನ್ನೆಲ್ಲ ಆಂತರಿಕ ಶಕ್ತಿಗಳನ್ನು ಒಳಗೊಂಡಂತೆ ಅನೇಕ ದೈವಾಂಶ ಶಕ್ತಿಗಳನ್ನು ತನ್ನತ್ತ ಆಹ್ವಾನಿಸಿ ದಿವ್ಯ ಧ್ಯಾನದಿಂದ ತಮ್ಮೆಲ್ಲ ಪೋಷಕ ಶಕ್ತಿಗಳನ್ನು ಅನ್ವಯ ಭೂತ ವರ್ತಮಾನ ಮತ್ತು ಭವಿಷ್ಯತ್ನ ವಿಚಾರವಾಗಿ ಹೇಳುವ ಸಾಮರ್ಥ್ಯವನ್ನು ಹೊಂದಿರುವಂತಹ ರಾಹು ಕೇತುವಿನ ಪ್ರಭಾವ ಹೇಗಿರುತ್ತೆ ಮತ್ತು ಅದರಿಂದ ನಾವು ಹೇಗೆ ಸಂಕಷ್ಟಗಳಿಂದ ನಾವು ಹೇಗೆ ಪಾರಾಗಬೇಕು ಅನ್ನೋದನ್ನ ತಿಳಿಸಿಕೊಟ್ಟಂತಹ ರಾಹು ಕೇತು ಗುರೂಜಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರ ಬಗ್ಗೆ ಒಂದಷ್ಟು ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ಈ ಜಗತ್ತು ಅನೇಕ ವಿಸ್ಮಯಗಳನ್ನು ಒಳಗೊಂಡಿದೆ ಇಂತಹ ವಿಸ್ಮಯಗಳನ್ನು ಅರಿತು ಅನೇಕ ಕಾಲಜ್ಞಾನಿಗಳು ಮುಂದಾಗುವಂತಹ ಅನೇಕ ವಿಚಿತ್ರಗಳ ಬಗ್ಗೆ ಮುಂಚಿತವಾಗಿ ಹೇಳಿದರು ಇನ್ನು ಅದರಂತೆ ನಮಗೆಲ್ಲ ಗೊತ್ತಿರುವಂತಹ ಅನೇಕ ಋಷಿ ಮುನಿಗಳು ಕೂಡ ತಮ್ಮ ತಮ್ಮ ತಪೋಶಕ್ತಿಗಳಿಂದ ಲೋಕ ಕಲ್ಯಾಣಕ್ಕೆಂದು ಅನೇಕ ಯಜ್ಞ ಯಾಗಾದಿಗಳನ್ನ ಮಾಡಿ ಜಗತ್ತನ್ನ ವಿನಾಶದ ಅಂಚಿನಲ್ಲಿ ದೂರುವಂತಹ ದುಷ್ಟ ಶಕ್ತಿಗಳನ್ನ ನಿಗ್ರಹಿಸ್ತಾ ಇದ್ರು ಇಂತಹ ಸಾಲಿನಲ್ಲಿ ಬರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರು ಈ ಹಿಂದೆ ನಡೆದ ಅನೇಕ ರೀತಿಯ ಘಟನೆಗಳ ಬಗ್ಗೆ ಮುಂಚಿತವಾಗಿ ಹೇಳಿದ್ದರು ವೀಕ್ಷಕರ ಭೂಕಂಪಗಳು ಅನೇಕ ಕಡೆ ಬರುತ್ತದೆ ಜನರ ಜೀವನವನ್ನ ಅಸ್ತವ್ಯಸ್ತವನ್ನಾಗಿಸುತ್ತದೆ ಹಿಮಾಲಯದಲ್ಲಿ ಅನೇಕ ಹಿಮಪಾತವಾಗುತ್ತೆ ಎಷ್ಟೋ ನಗರಗಳು ಹೆಸರಿಲ್ಲದೆ ಹೋಗುತ್ತದೆ ಅಂತ ಹೇಳಿದರು ಈ ಹಿಂದೆ ಸಾರಿ ಸಾರಿ ಇದೇ ನಮ್ಮ ರಾಜ್ ನ್ಯೂಸ್ ವಾಹಿನಿಯಲ್ಲಿ ಹೇಳಿದ್ದ ಗುರೂಜಿ ಇದೀಗ ಅದರಂತೆ ಅನೇಕ ಭೂಕಂಪಗಳು ಆಗುತ್ತಿರುವುದು ನಿಜಕ್ಕೂ ಆಶ್ಚರ್ಯಕರ ಅಲ್ಲವೇ ವೀಕ್ಷಕರ ಇಡೀ ಜಗತ್ತಿಗೆ ಕಾಡಬಹುದಾದ ಈ ಭೂಕಂಪದಂತಹ ಕೆಟ್ಟ ನಕ್ಷೆಗಳು ನಮ್ಮ ಭಾರತಕ್ಕೂ ಕೂಡ ಬೀರುತ್ತೆ ಈ 2023ರಲ್ಲಿ ಅನ್ನೋ ಮಾತನ್ನ ಈ ಹಿಂದೆ ಅಂದ್ರೆ ಒಂದು ತಿಂಗಳ ಮುಂಚಿತವಾಗಿಯೇ ಈ ರಾಹು ಕೇತು ಗುರೂಜಿಯಾದ ಕಿರಣ್ ಕುಮಾರ್ ಗುರೂಜಿ ಹೇಳಿದ್ರು ಅದರಂತೆ ಈಗೀಗೆ ಅಂತಹದ್ದೇ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ ವೀಕ್ಷಕರೇ ಮತ್ತೊಂದು ವಿಚಾರ ಅಂದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನ ಪದೇ ಪದೇ ನೀಡ್ತಾ ಇದ್ದಾರೆ ಕಿರಣ್ ಕುಮಾರ್ ಗುರೂಜಿರವರು ಯಾಕಂದ್ರೆ ಅನೇಕ ಪ್ರಕೃತಿ ವಿಕೋಪಗಳು ಮತ್ತು ಮನುಷ್ಯನಿಂದ ಆಗುವಂತಹ ಕೆಲ ವಿಪತ್ತುಗಳಿಂದಲೇ ಆಗುತ್ತಂತೆ ಭಾರಿ ಅನಾಹುತ ಅನ್ನೋಂತಹ ಮಾತು ಗುರೂಜಿ ಹೇಳಿದ್ದಾರೆ ವೀಕ್ಷಕರೇ ಮತ್ತೊಂದು ವಿಷಯದ ಬಗ್ಗೆ ಕಿರಣ್ ಕುಮಾರ್ ಗುರೂಜಿ ಹೇಳಿರುವ ರೀತಿಯಾಗಿ 2023ರಲ್ಲಿ ದೊಡ್ಡ ದೊಡ್ಡ ರೋಗಗಳಿಗೆ ಈ ವರ್ಷದಲ್ಲಿ ಲಸಿಕೆ ಬರೋದು ಗ್ಯಾರಂಟಿಯಂತೆ ಅದರಂತೆ ಕ್ಯಾನ್ಸರ್ ರೋಗಕ್ಕೂ ಕೂಡ ಲಸಿಕೆ ಇದೀಗ ಬಂದಿರೋದು ಎಲ್ಲೆಡೆ ಸದ್ದು ಮಾಡ್ತಾ ಇರುವಂತ ಸಂಗತಿ ವೀಕ್ಷಕರ ಹೇಳಿದ್ದೇ ಆಗುವುದು ಆಗೋದೇ ಹೇಳೋದಂತೆ ಇವರ ವಾಣಿಯಂತೆ ನಡೆಯುತ್ತೆ 2023ರ ಭವಿಷ್ಯ 2023 ಇದು ಇದು ಒಂದು ಮುಖ್ಯವಾಗಿ ಕೇತು ಗ್ರಹಕ್ಕೆ ಇನ್ಫ್ಲುಯೆನ್ಸ್ ಆಗಿರುವಂಥದ್ದು ನಾನು ಇವಾಗ ಯಾಕೆ ಆ ಒಂದು ಸೆಷನ್ ಇವತ್ತು ಹೇಳ್ತಾ ಇದ್ರೆ ಅಂದರೆ
ಇದು ಕೂಡ ರಾಹು ಕೇತುಗಳಿಗೆ ಒಂದು ಇನ್ಫ್ಲುಯೆನ್ಸ್ ಆಗಿರುವಂತದ್ದು. ವಿಶೇಷವಾಗಿ ಕೇತು 2023 ಅಲ್ಲಿ ಇನ್ಫ್ಲುಯೆನ್ಸ್ ಆಗಿರುವಂತಹ ಅತಿ ಪ್ರಮುಖವಾದಂತಹ ಗ್ರಹ. ಸೊ ಈ ಒಂದು ಮೊದಲು 2023 ಪ್ರೆಡಿಕ್ಷನ್ ಕೇಳೋಕ್ಕಿಂತ ಮುಂಚೆ ಈ ರಾಹು ಮತ್ತು ಕೇತು ಅಂದ್ರೆ ಯಾರು, ಈ ಗ್ರಹಗಳ ಚಲನವಲನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಭೂತ ಭವಿಷ್ಯ ವರ್ತಮಾನಗಳಂತಹ ವಿಚಾರ ಬಂದ್ರೆ ಸಾಕು, ನಮ್ಮೆಲ್ಲರ ಮನಸ್ಸು ಒಂದು ಲೆಕ್ಕಾಚಾರದಲ್ಲಿ ದಿಗ್ಭ್ರಮೆಗೊಳ್ಳುವುದಂತೂ ಖಂಡಿತ. ಕೆಲ ಕಾಲದವರೆಗೆ ತಟಸ್ಥವಾಗಿ ಬಿಡುತ್ತೆ ಅಲ್ವಾ? ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಎಲ್ಲರ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿರುವಂತಹ ಪರಿಸ್ಥಿತಿಯನ್ನ ಎದುರಿಸಿದ್ದೇವೆ ಅಲ್ಲವೇ. ಇವತ್ತು ನಾವು ನಿಮಗೆ ತೋರಿಸೋಕೆ ಹೊರಟಿರುವಂತಹ ವಿಶೇಷ ವಿಚಾರ ಅಂದ್ರೆ, ತನ್ನೆಲ್ಲ ಆಂತರಿಕ ಶಕ್ತಿಗಳನ್ನ ಒಳಗೊಂಡಂತೆ ಅನೇಕ ದೈವಾಂಶ ಶಕ್ತಿಗಳನ್ನ ತನ್ನತ್ತ ಆಹ್ವಾನಿಸಿ ದಿವ್ಯ ಧ್ಯಾನಾದಿಗಳಿಂದ ತಮ್ಮೆಲ್ಲ ತಪೋಶಕ್ತಿಗಳ ಅನ್ವಯ ಭೂತ ವರ್ತಮಾನ ಮತ್ತು ಭವಿಷ್ಯತ್ತನ್ನ ನಿಖರವಾಗಿ ಹೇಳುವ ಸಾಮರ್ಥ್ಯವನ್ನ ಹೊಂದಿರುವಂತಹ ರಾಹು ಕೇತುವಿನ ಪ್ರಭಾವ ಹೇಗಿರುತ್ತೆ ಮತ್ತು ಅದರಿಂದ ನಾವು ಹೇಗೆ ಸಂಕಷ್ಟಗಳಿಂದ ಪಾರಾಗಬೇಕು ಅನ್ನೋದನ್ನ ತಿಳಿಸಿಕೊಟ್ಟಂತಹ ರಾಹು ಕೇತು ಗುರುಜಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ಬಗ್ಗೆ ಒಂದಷ್ಟು ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತೋರಿಸಲಿದ್ದೇವೆ ವೀಕ್ಷಕರೇ. ಇಪ್ಪತ್ಮೂರು ವರ್ಷ ಹೇಗಿರುತ್ತೆ, ನಮ್ಮ ಜೀವನ ಹೇಗೋಗುತ್ತೆ, ದೇಶಗಳ ವಿಚಾರ ಏನು, ನಮ್ಮ ರಾಜ್ಯದ ವಿಚಾರ ಏನು, ವಿದೇಶಗಳ ವಿಚಾರ ಏನು ಅಂತ ಎಲ್ಲರಿಗೂ ತಿಳ್ಕೊಳ್ಳುವಂತಹ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬನ್ನಿ ಈ ಒಂದು ಸಂಚಿಕೆಯಲ್ಲಿ ನಾನು ಯಥಾಶಕ್ತಿಯಾಗಿ ನಿಮಗೆ ಇದನ್ನು ತಿಳಿಸಲಿಕ್ಕೆ ಒಂದು ಪ್ರಯತ್ನ ಪಡ್ತೀನಿ. ಇಪ್ಪತ್ತು ಇಪ್ಪತ್ಮೂರು ಇದನ್ನ ನಾನು ಸಂಕ್ಷಿಪ್ತ ಹೇಳಬೇಕಂದ್ರೆ ವಿಸ್ಡಮ್ ಆಫ್ ದ ಇಯರ್ ಅಂದರೆ ಇದು ಜ್ಞಾನ ಆಧ್ಯಾತ್ಮಿಕ ಮತ್ತು ಚಿಂತನ ಮನನದ ವರ್ಷ ಅಂತ ಸಂಕ್ಷಿಪ್ತದಲ್ಲಿ ನಾನು ಇದನ್ನ ಹೇಳಲಿಕ್ಕೆ ಬಯಸ್ತಿದ್ದೀನಿ. ಈ ಒಂದು ಹೊಸ ವರ್ಷದಲ್ಲಿ ಅಂದರೆ 2023 ಇನ್ನೊಂದು ನಾನು ಅತಿ ಶಾರ್ಟ್ಕಟಲ್ಲಿ ಆಗಿದ್ದನ್ನು ವರ್ಣಿಸಬಹುದು ಅಂತಂದರೆ, ನಿಮ್ಮಲ್ಲಿ ಏನು ಇದೆಯೋ, ಭಗವಂತ ನಿಮಗೇನು ಕೊಟ್ಟಿದ್ದಾನೋ ಅದರಲ್ಲೇ ಸಂತೃಪ್ತಿ ಪಟ್ಟುಕೊಂಡು ನಿಮ್ಮ ಜೀವನ ಸಾಗಿಸುವುದೇ ಉತ್ತಮ. ಹೊಸದೇನೋ ಮಾಡ್ತೀನಿ ಅಂತ ಹೋಗಿ ಕೈ ಸುಟ್ಕೋಬಾರ್ದು. ಸೊ ಈ ಒಂದು 2023 ವರ್ಷ ಅಂತರ್ಮುಖವಾಗಿ ನೋಡುವಂತದ್ದು. ನೀವು ಅಂತರ್ಮುಖದಲ್ಲಿ ಎಷ್ಟು ನೋಡ್ತಿರೋ ಬಹಿರ್ಮುಖದಲ್ಲಿ ನೀವು ಅಷ್ಟೇ ಗ್ರೋತ್ ಆಗ್ತೀರ. ಈ ಒಂದು 2023 ನಾವು ಅರ್ಥ ಮಾಡೋಕ್ಕಿಂತ ಮೊದಲು ಈ ಒಂದು ರಾಹು ಮತ್ತು ಕೇತುವಿನ ಪ್ರಭಾವನ ಅರ್ಥ ಮಾಡ್ಕೊಳ್ಳೋಣ. ಏಕೆಂದ್ರೆ 2023 ಕೇತುವಿನ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ. ಆ ಕೇತುವಿನ ಗುಣಧರ್ಮನ ಅರ್ಥ ಮಾಡಿಕೊಂಡ್ರೆ 2023 ನಮ್ದು ಹೇಗೆ ಹೋಗುತ್ತೆ ಅಂತ ನಿಮಗೆ ತನ್ನಷ್ಟು ತಾನೇ ಗೊತ್ತಾಗುತ್ತೆ. ಕಳೆದ ವರ್ಷದಲ್ಲಿ ಅಂದ್ರೆ 2022 ಡಿಸೆಂಬರ್ ನಲ್ಲಿ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ 2023 ಭವಿಷ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿದರು. ಧಾರ್ಮಿಕ ದಂಗಲ್, ಧಾರ್ಮಿಕ ವಾಲ್, ಕಮ್ಯುನಲ್ ರೈಟ್ಸ್ ಮತ್ತು ಒಬ್ಬ ದೊಡ್ಡ ಧಾರ್ಮಿಕ ಲೀಡರ್ ನ ಪತನ, ಅವನ ಯುಗ ಅಂತ್ಯ ಅಂತಾನು ಕೂಡ ಸೂಚಿಸ್ತಾ ಇದೆ. ಒಂದು ಇಸ್ಲಾಮಿಕ್ ದೇಶದ ಸ್ಥಿತಿ ಅಲ್ಲೋಲ ಕಲ್ಲೋಲ. ಈ ಹಿಂದೆಯೇ ಭವಿಷ್ಯವಾಣಿಯನ್ನ ನುಡಿದಿದ್ದ ಗುರೂಜಿ. ಎಸ್ ವೀಕ್ಷಕರ, ಈ ಹಿಂದೆ ಅಂದ್ರೆ ಕಳೆದ ವರ್ಷ 2022 ಡಿಸೆಂಬರ್ ನಲ್ಲಿ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರು ಹೇಳಿದಂತೆ ಎಲ್ಲವೂ ಕೂಡ ನಡೀತಾ ಇರೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಸಂಗತಿ. ಯಾಕಂದ್ರೆ ಈ ಹಿಂದೆ ನೇರ ಪ್ರಸಾರದಲ್ಲಿ ಅವರು ಹೇಳಿದಂತಹ ಪ್ರತಿಯೊಂದು ಕೂಡ ನಡೀತಾ ಇರೋದು ಆಶ್ಚರ್ಯವೇ ಸರಿಯಲ್ಲವೇ?
ಈ ಒಂದು ಎರಡು ಗ್ರಹಗಳು ಡೈಗೋನಲಿ 180 ಡಿಗ್ರಿಯಲ್ಲಿ ಅಪೋಸಿಟ್ ಆಗಿರ್ತವೆ. ಅಂತಹ ಒಂದು ವಿಶೇಷ ಗ್ರಹಗಳು ಈ ಒಂದು 2023 ಅಲ್ಲಿ ಕೇತು ಪ್ರಮುಖವಾಗಿ ಆಕ್ಟ್ ಆಗಿರುವಂತದ್ದು. ಈ ಕೇತು ಏನು ಸೂಚಿಸ್ತದೆ ಅಂತಂದ್ರೆ ಒಂದು ಆಧ್ಯಾತ್ಮಿಕ ಒಂದು ಧಾರ್ಮಿಕತೆ ಅಂತ ಸೂಚಿಸ್ತಾ ಇದೆ. ಇವು ಎರಡೂ ಕಾಂಬಿನೇಷನ್ ಇಂದ ನಮಗೆ ವಿಶಿಷ್ಟವಾದಂತಹ ಒಂದು ಕಂಟ್ರಿ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಕಂಟ್ರಿ ರೀಪ್ರೆಸೆಂಟ್ ಮಾಡುತ್ತೆ, ಅದುವೇ ಇಸ್ಲಾಮಿಕ್ ಕಂಟ್ರಿಗಳು. ಆ ಎರಡು ಗ್ರಹಗಳ ಯೋಗದಿಂದ ಆ ಕಂಟ್ರಿ ರೀಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಈ 2023 ಅನ್ನುವಂತಹ ಇಯರ್ ಅಲ್ಲಿ ಈ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ನಡಿಬಾರದಂತಹ ಉದ್ವೇಗಗಳು, ನಡಿಬಾರದಂತಹ ಮ್ಯಾಕ್ಸಿಮಮ್ ಅವಘಡಗಳು ಆ ಒಂದು ದೇಶದಲ್ಲಿ ಸೂಚಿಸ್ತಾ ಇದೆ. ರಾಹು ಕೇತು ಗುರುಜಿ ಅಂತಾನೆ ಖ್ಯಾತಿ ಪಡೆದಿರುವ ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರ ಪ್ರಕಾರ ಇಸ್ಲಾಮಿಕ್ ದೇಶವೊಂದು ಬರ್ಬಾದಾಗುತ್ತೆ ಮತ್ತು ನಮ್ಮ ದೇಶಕ್ಕೆ ಅದು ಸೇರ್ಪಡೆ ಆಗೋಕೆ ಬಹಳಷ್ಟು ಕಸರತ್ತನ್ನ ನಡೆಸುತ್ತೆ. ಇದೀಗ ಅಂತಹದ್ದೇ ವಾತಾವರಣ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿರುವುದು ನಮಗೆಲ್ಲ ಗೊತ್ತೇ ಇದೆ ಅಲ್ವೇ. ಇಲ್ಲಿ ನೋಡಿ ವೀಕ್ಷಕರೇ, ಸ್ಟೋರಿಗೆ ಇರೋದು ಟ್ವಿಸ್ಟ್. ಅದೇನಪ್ಪ ಅಂದ್ರೆ ಇಷ್ಟೆಲ್ಲ ಹೇಳೋರು ಈಗ ನಡೀತಾ ಇರುವಂತಹ ರಾಜಕೀಯದ ಲೆಕ್ಕಾಚಾರದ ಬಗ್ಗೆ ಹೇಳದೇ ಇರ್ತಾರೆ? ಖಂಡಿತ ಇಲ್ಲ ನೋಡಿ. ರಾಜಕೀಯದಲ್ಲಾಗುವಂತಹ ಬದಲಾವಣೆಗಳ ಬಗ್ಗೆ ಮತ್ತು ದೇಶದ ರಾಜಕಾರಣಿಗಳು ಯಾರಾಗ್ತಾರೆ ಹಾಗೂ ಕರ್ನಾಟಕವನ್ನ ಯಾರು ಮಂತ್ರಿ ಪಟ್ಟಕ್ಕೆ ಏರ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕೂಡ ಹೇಳ್ತಾರಂತೆ. ಒಬ್ಬರ ಮೇಲೆ ಒಬ್ಬರು ಕೆಸರನ್ನ ಎರಚೋ ಕೆಲಸಗಳನ್ನ ರಾಜಕೀಯ ವಲಯದಲ್ಲಿ ಬಹಳಷ್ಟು ನಡೆಯುತ್ತಂತೆ. ಮಂತ್ರಿಗಳಾಗಲಿ ಅಥವಾ ಯಾರೇ ಒಬ್ಬ ಜನನಾಯಕನಾಗಲಿ ಮಾತನಾಡುವಾಗ ಬಹಳ ಜಾಗರೂಕತೆಯಿಂದ ಮಾತನಾಡಬೇಕಂತೆ. ಇಲ್ಲವಾದಲ್ಲಿ ಅಪಾಯ ಕತ್ತಿತ್ತ ಬುತ್ತಿ ಅಂತ ಶ್ರೀ 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 ಕಿರಣ್ ಕುಮಾರ್ ಗುರುಜಿ ತಮ್ಮ ಭವಿಷ್ಯವಾಣಿ ಹೇಳಿದ್ದಾರೆ ವೀಕ್ಷಕರೇ. ನಮ್ಮ ರಾಜ್ಯದ ಮುಂದಿನ ಸಿಎಂ ಸಿಎಂ ಸ್ಥಾನದ ಸುಳಿವು ನೀಡಿದ ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರು. ಹೌದು ವೀಕ್ಷಕ, ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರು ನಮ್ಮ ನಾಯಕರುಗಳ ಬಗ್ಗೆ ಒಂದಷ್ಟು ಸುಳಿವುಗಳನ್ನ ನೀಡ್ತಾರಂತೆ. ಕೆಲ ವಿಚಾರಗಳನ್ನ ಅವರ ಬಳಿ ಹೋದಾಗ ಮಾತ್ರವೇ ತಿಳಿಯೋಕೆ ಸಾಧ್ಯವಂತೆ. ಯಾಕಂದ್ರೆ ಇಂದಿನ ಪೀಳಿಗೆ ಬಹಳಷ್ಟು ಸೂಕ್ಷ್ಮವಾದ ಕಾರಣ ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಕೂಲಂಕುಷವಾಗಿ ತಿಳಿಬೇಕು ಅಂದ್ರೆ ನೀವು ಗುರುಜಿಯನ್ನ ಭೇಟಿ ಮಾಡಲೇಬೇಕು. ಇನ್ನು ಅನೇಕ ಆಪತ್ತುಗಳು ರಾಜಕೀಯ ವಲಯದಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ನಡೆದೇ ತೀರುತ್ತಂತೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಮಾಡಬೇಕು ಅದನ್ನ ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರು ಪರಿಹಾರ ವಿಚಾರವಾಗಿ ಗುಪ್ತವಾಗಿಯೇ ಇರಿಸಿದ್ದಾರೆ. ಯಾಕಂದ್ರೆ ಕೆಲವೊಂದಷ್ಟು ವಿಚಾರಗಳನ್ನ ಎಲ್ಲರ ಸಮ್ಮುಖದಲ್ಲಿ ಬಹಿರಂಗ ಪಡಿಸೋದು ತರವಲ್ಲ ಅನ್ನೋದು ಗುರುಜಿರವರ ಮಾತುಗಳು ವೀಕ್ಷಕರೇ. ಇನ್ನು ಗುರುಜಿರವರನ್ನ ಭೇಟಿ ಮಾಡಿದ್ರೆ ನಿಮ್ಮೆಲ್ಲ ಕಷ್ಟಗಳನ್ನ ನಾನು ಬಗೆಹರಿಸ್ತೇನೆ ಅನ್ನೋದು ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರ ಮಾತುಗಳು. ಅಷ್ಟೇ ಅಲ್ಲ ವೀಕ್ಷಕರೇ, ನಮ್ಮ ಜೀವನದಲ್ಲಾಗಲಿ ಅಥವಾ ರಾಜಕೀಯ ವಲಯದಲ್ಲಾಗಲಿ ಅಥವಾ ಸಿನಿಮಾ ಜಗತ್ತಿನಲ್ಲಾಗಲಿ ಯಾರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಅಥವಾ ಮುಂದಾಗುವಂತಹ ಸಮಸ್ಯೆಗಳನ್ನ ತಡಿಬೇಕು ಅಂತಂದ್ರೆ ಅದಕ್ಕಿರೋದು ಒಂದೇ ಪರಿಹಾರ, ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರನ್ನ ಭೇಟಿ ಮಾಡಿ ಅವರ ಬಳಿ ಪರಿಹಾರವನ್ನ ಕೇಳಿ ತಿಳಿಯೋದು ಅಷ್ಟೇ ವೀಕ್ಷಕರೇ. ಉಪಾಸನೆ ಮಾಡಿಕೊಂಡು ನಾವೊಂದು ಆಹ್ವಾನ ಮಾಡಿ ಪೂಜೆ ಮಾಡ್ತೀವಿ. ಚಂಡಿ ಉಪಾಸನೆ, ಚಂಡಿ ಹೋಮ ಆದ ನಂತರ ವಿಶೇಷವಾಗಿ ಅವ್ರು ಬಂಟರಾಗಿರುವಂಥ ರಾಹುಕೇತುಗಳ ಪೂಜೆಗಳಾಗುತ್ತೆ. ಮತ್ತು ಕ್ಷೇತ್ರಪಾಲಕರಾಗಿರುವಂಥ ಭೂತಪ್ಪ ರಾಜ ಅಂತ ನಮ್ಮ ಆಶ್ರಮದಲ್ಲಿರೋದು
ಸೊ ಅವರಿಗೆ ಒಂದು ವಿಶೇಷವಾದ ಪೂಜೆ ಆಗುತ್ತೆ. ಸೊ ಈ ಒಂದು ಪೂಜೆಯಲ್ಲಿ ಯಾರೆಲ್ಲರಿಗೂ ಒಂದು ಈ ತರ ನೆಗೆಟಿವ್ ನಕಾರಾತ್ಮಕ ಆಲೋಚನೆಗಳಿದೆಯೋ, ನಕಾರಾತ್ಮಕವಾದಂತಹ ಎಫೆಕ್ಟ್ಸ್ ಇದೆಯೋ, ದಯವಿಟ್ಟು ನಮ್ಮ ಆಶ್ರಮಕ್ಕೆ ಬನ್ನಿ, ಆಶ್ರಮದಲ್ಲಿ ಆ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಿ. ಸಾಮಾನ್ಯವಾಗಿ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋದ್ರ ಬದಲಾಗಿ ನಮಗೆ ಯಾವುದೇ ದೊಡ್ಡ ಕಷ್ಟ ಬರೋ ಮುಂಚಿತವಾಗಿ ಎಚ್ಚೆತ್ತುಕೊಂಡ್ರೆ ಗುರುಜೀರವರು ನೀಡುವಂತಹ ಪರಿಹಾರವನ್ನ ಪಡೆದ್ರೆ ಜೀವನದ ಸಾರ್ಥಕತೆ ಸಂತೋಷವಾಗಿರುತ್ತೆ ಅಲ್ವೇ. ಶಿವಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರ ಶಂಕರ. 2023 ಆಗುವಂತಹ ವಾತಾವರಣ ವೈಪರೀತ್ಯದ ಬಗ್ಗೆ ಮತ್ತು ಭೂಕಂಪಗಳು, ಮಳೆ, ಗಾಳಿ ಇದರ ಕುರಿತಾಗಿಯೂ ಗುರುಜೀರವರು ತಮ್ಮ ಭವಿಷ್ಯವಾಣಿಯಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ಯಾವೆಲ್ಲ ರಾಜ್ಯ ಸರ್ಕಾರಗಳಿಗೆ ಕಾದಿದೆ ಗಂಡಾಂತರ, ಯಾವೆಲ್ಲ ದೇಶಗಳಿಗೆ 2023 ಏನೆಲ್ಲ ಸವಾಲುಗಳು ಎದುರಾಗುತ್ತೆ ಅದನ್ನು ಕೂಡ ಮುಂದಿನ ಭಾಗದಲ್ಲಿ ತಿಳಿಸ್ತೇವೆ ನೋಡಿ ವೀಕ್ಷಕರ. ಈಗೊಂದು ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಶ್ರೀ ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ಪ್ರಕಾರ ಅವರ ಭವಿಷ್ಯವಾಣಿಯಂತೆ ಈ ವರ್ಷದಲ್ಲಿ ಹಿಂದೆಂದು ಕಾಣದ ಮತ್ತು ಅರಿಯದ ಅದೆಷ್ಟೋ ವಿಚಾರಗಳು ಬೆಳಕಿಗೆ ಬರುತ್ತಂತೆ. ಅನ್ಯ ಗ್ರಹಗಳಿಂದ ಜೀವಿಗಳು ಈ ನಮ್ಮ ಭೂಮಿಗೆ ಎಂಟ್ರಿ ಕೊಡುತ್ತಂತೆ, ಅದರ ಬಗ್ಗೆ ಹೇಳ್ತೀವಿ ನೋಡಿ. ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರ ಪ್ರಕಾರ ಅವರ ಭವಿಷ್ಯವಾಣಿಯಂತೆ ಈ ವರ್ಷದಲ್ಲಿ ಹಿಂದೆಂದು ಕಾಣದ ಮತ್ತು ಅರಿಯದ ಅದೆಷ್ಟೋ ವಿಚಾರಗಳು ಬೆಳಕಿಗೆ ಬರುತ್ತಂತೆ. ಅನ್ಯ ಗ್ರಹಗಳಿಂದ ಜೀವಿಗಳು ಈ ನಮ್ಮ ಭೂಮಿಗೆ ಎಂಟ್ರಿ ಕೊಡ್ತಾವಂತೆ. ಒಬ್ಬೊಬ್ಬ ಎಂತ ವಿಪರ್ಯಾಸ ಕಂಡ್ರಿ ಇದು. ಈ ಭೂಮಿ ಅನ್ಯಗ್ರಹ ಜೀವಿಗಳು ಎಂಟ್ರಿ ಅಂದ್ರೆ ಒಮ್ಮೆ ಮೈ ನಡುಗುತ್ತೆ ಅಲ್ವಾ? ಕೇಳಲು ವಿಚಿತ್ರ ಅನ್ಸಿದ್ರು ಕೂಡ ಇದೇ ನೋಡಿ ನಿಜವಾದ ಅಂಶ. ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರು ಹೇಳಿರುವಂತೆ ಈ ಭೂಮಿಯ ಮೇಲೆ ಏಲಿಯನ್ಸ್ಗಳು ಬರುತ್ತವೆಯಂತೆ. ಅಷ್ಟೇ ಅಲ್ಲ ವೀಕ್ಷಕರೇ, ವಿಜ್ಞಾನಕ್ಕೆ ಸಲ್ಲಬೇಕಾದ ಕೆಲ ಸಾಧನೆಗಳ ಪುರಸ್ಕಾರಗಳು ಈ ವರ್ಷದಲ್ಲಿ ಸಲ್ಲುತ್ತವೆಯಂತೆ. ಕರೋನಾದಂತಹ ಎಂಆರ್ಗೆ ಸರಿಯಾದ ವಿಶ್ವವ್ಯಾಪಿ ಲಸಿಕೆ ಬರೋದು ಇದೇ ವರ್ಷದಲ್ಲಿ ಅಂತೆ. ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರು ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಈ ಟೆರರಿಸಂ ನಂತಹ ಚಟುವಟಿಕೆಗಳು ಹೆಚ್ಚು ಕಾಣಿಸ್ತವಂತೆ, ಮತ್ತು ಹವಾಮಾನ ವೈಪರೀತ್ಯದಿಂದ ದೇಶದ ಕೆಲ ರಾಜ್ಯಗಳಲ್ಲಿ ಅನೇಕ ಸಾವು ನೋವುಗಳನ್ನ ಅನುಭವಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಇನ್ನು ಅನೇಕ ವಿಚಾರಗಳನ್ನ ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರು ಹೇಳಿದ್ದು ತಾವೆಲ್ಲರೂ ಕೂಡ ಅದರ ಅನ್ವಯ ಕೆಲ ದೋಷಗಳಿಂದ ಹೊರಬರಬೇಕಾದ್ರೆ, ಮುಂದಾಗುವಂತಹ ತೊಂದರೆಗಳಿಂದ ತಪ್ಪಿಸಿಕೊಳ್ಬೇಕಾದ್ರೆ ಗುರುಜಿರವರನ್ನ ಒಮ್ಮೆಯಾದ್ರೂ ಭೇಟಿ ಮಾಡಲೇಬೇಕು. ನೀವು ನಿಮ್ಮ ಜೀವನದ ಕಷ್ಟ ಸುಖಗಳಿಗೆ ಗುರುಜಿರವರು ಸ್ಪಂದಿಸ್ತಾರೆ, ಪರಿಹಾರವನ್ನ ನೀಡ್ತಾರೆ. ಅವರು ಹೇಳುವಂತಹ ಸರಳ ಪರಿಹಾರವನ್ನ ಮಾಡಿಕೊಂಡ್ರೆ ಸಾಕು, ನಿಮ್ಮೆಲ್ಲ ಕಷ್ಟಗಳು ಬಗೆಹರಿದಂತೆ ವೀಕ್ಷಕರ. ಇನ್ನು ರಾಜಕೀಯ ಅಂತ ಬಂದ್ರೆ ರಾಜಕಾರಣಿಗಳಿಗೆ ಬರಬಹುದಾದಂತಹ ಕೆಲ ಅಪಾಯಗಳಿಂದ ಪಾರಾಗ್ಬೇಕು ಅಂದ್ರೆ ಗುರುಜಿರವರ ಭೇಟಿ ಅತ್ಯಗತ್ಯ ನೋಡಿ. ಅಥವಾ ತಮ್ಮ ರಾಜಕೀಯದಲ್ಲಿ ಯಾವುದೇ ಸಮಸ್ಯೆಗಳು ಬಾರದಿರಲು ಗುರುಜಿರವರ ಭೇಟಿ ಮತ್ತು ಮುಂಜಾಗ್ರತಾ ಪರಿಹಾರವಂತೂ ಅತ್ಯಗತ್ಯ. ಸತ್ಯ ನ್ಯಾಯ ನೀತಿಯಿಂದ ಜನರ ಏಳಿಗೆಯನ್ನೇ ಬಯಸುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರುಜಿರವರ ಆಶೀರ್ವಾದ ಹೊಂದಿದ್ರೆ ಬಡವನು ಕೂಡ ಶ್ರೀಮಂತನಾಗ್ತಾನೆ ವೀಕ್ಷಕರ. ಲೋಕ ಕಲ್ಯಾಣಕ್ಕಾಗಿ ನಡೆಸುವ ಮಹಾಯಾಗಗಳು, ಈ ಯಾಗಕ್ಕೆ ಪಾಲ್ಗೊಂಡ್ರೆ ನಿಮ್ಮೆಲ್ಲ ಕಷ್ಟಗಳು ನಿರ್ನಾಮ. ಗುರುಜಿರವರು ಈ ವರ್ಷದಲ್ಲಿ ನಡೆಯಬಹುದಾದಂತಹ ಅನೇಕ ಅನಿಷ್ಟಗಳನ್ನ ತಕ್ಕ ಮಟ್ಟಿಗೆ ನಿಯಂತ್ರಿಸುವ ಸಲುವಾಗಿ ಮತ್ತು ಲೋಕ ಕಲ್ಯಾಣಾರ್ಥಕವಾಗಿ ಮಹಾಯಾಗಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ಯಾಗಗಳಿಗೆ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನೋದೇ ಗುರುಜಿರವರ ಆಶಯ. ಜೀವನದಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಆರ್ಥಿಕ ಸಮಸ್ಯೆಗಳಿಗೆ, ಅನಾರೋಗ್ಯದಿಂದ ಬಳಲ್ತಾ ಇರುವಂತಹವರಿಗೆ, ವೈವಾಹಿಕ ಜೀವನದಲ್ಲಿ ತೊಂದರೆಗಳಿಗೆ, ಮಕ್ಕಳಿಲ್ಲದವರಿಗೆ ವಿವಾಹ ವಿಚ್ಛೇದನ ಸಂಬಂಧಿ ಸಮಸ್ಯೆಗಳಿಗೆ, ವಿವಾಹ ವಿಳಂಬ ಆಗುವಿಕೆ, ಆರೋಗ್ಯ ಸಮಸ್ಯೆಗಳು, ಗಂಡ ಹೆಂಡತಿಯ ಕಲಹಗಳು, ಅಧಿಕಾರ ಪ್ರಾಪ್ತಿ, ರಾಜಕೀಯದಲ್ಲಿ ಬೆಳೆಯಬೇಕಾದ್ರೆ ಮಾಠ ಮಂತ್ರ ಪ್ರಯೋಗ, ಇನ್ನು ಅನೇಕ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಗುರುಜಿರವರ ಭೇಟಿ ಒಂದೇ ಪರಿಹಾರ ಮತ್ತು ಅವರು ಹೇಳುವಂತಹ ಮಾರ್ಗ ಒಂದೇ ಯಶಸ್ಸಿನ ಗುಟ್ಟು.
ವಸ್ತ್ರ ಪರಿಧಾರಣಾರ್ಥಂ ಅಕ್ಷತಾನಿ ಸಮರ್ಪಯಾಮಿ ದಿವ್ಯ ಪರಿಮಳ ಗಂಧಾನಿ ಸಮರ್ಪಯಾಮಿ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯ ತ್ರಂಬಕೇ ಗೌರಿ ನಾರಾಯಣ ಮಹಾಸ್ತುತೇ ಚೂರ್ಣ ಮುಖಮ ಚೂರ್ಣ ಸಮರ್ಪಯಾಮಿ ಯೋ ಪಾಮುಷ್ಪಂ ವೇದ ಪುಷ್ಪವಾನ್ ಸುಧಾವಾನ್ ಕೃತವಾನ್ ಭವತೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.